features of constitutionalism, samvidhanatvada lakshanagalu. Nakane point, to curb the tendencies of hastiness in public life, davanta prakriyagalige tade. Nodi kumbharanige varusha donnege nimisha. It may be a year for a potter to produce a pot, but a stick can destroy it within seconds. ಯುವಜನರು ಕೂಡ ಯೂತ್ ರಾಜ್ಯದಲ್ಲಿ ಬದುಕುವಾಗ ವೆನ್ ದೇ ಲಿವ್ ಇನ್ ದ ಸ್ಟೇಟ್ ಭಾವನಾತಿರೇಕಗಳಿಗೆ ಬಲಿಯಾದರೆ ಇಫ್ ದ ಪೀಪಲ್ ಫಾರ್ ದ ಶಾರ್ಟ್ ಟರ್ಮ್ ಇಮೋಷನಲ್ ಗೇಮ್ಸ್ ಆರ್ ಹಾರ್ಮ್ಸ್ ಮೇ ಬಿ ಕ್ಯಾರಿಡ್ ಅವೇ ಬೈ ಇಮೋಷನ್ಸ್ ಧಾವಂತದ ಭಾವನೆಗಳಿಂದ ತಮ್ಮ ದೀರ್ಘಕಾಲೀನ ಹಿತಾಸಕ್ತಿಗಳನ್ನು ಜನರು ಮುಖ್ಯವಾಗಿ ಯುವ ಜನರು ಮರೆತಾರೆ ಇಫ್ ಡ್ಯೂ ಟು ಹೇಸ್ಟಿನೆಸ್ ಮೇನ್ಲಿ ದ ಯೂತ್ ಇಫ್ ದೇ ಲೂಸ್ ದೇರ್ ಲಾಂಗ್ ಟರ್ಮ್ ಗೋಲ್ಸ್ ಆಗ ಧಾವಂತದ ಪ್ರಕ್ರಿಯೆಗಳಿಗೆ ತಡೆ ಹಾಕುವುದು ಟು ಪ್ರಿವೆಂಟ್ ದ ಟೆಂಡೆನ್ಸೀಸ್ ಆಫ್ ಹೇಸ್ಟಿನೆಸ್ ಸಂವಿಧಾನತ್ವದಿಂದ ಸಾಧ್ಯವಾಗುತ್ತದೆ ಬಿಕಮ್ಸ್ ಪಾಸಿಬಲ್ ಥ್ರೂ ಕಾನ್ಸ್ಟಿಟ್ಯೂಷನಲಿಸಮ್ ಪ್ರತಿಯೊಂದನ್ನು ಕಾನೂನಿನ ಚೌಕಟ್ಟಿನಲ್ಲಿ ನೋಡಬೇಕು ಎವ್ರಿಥಿಂಗ್ ಶುಡ್ ಬಿ ಅಂಡರ್ ದ ರೂಲ್ ಆಫ್ ಲಾ ಸಂವಿಧಾನತ್ವದ ಆಧಾರದಲ್ಲಿ ಅದನ್ನು ಅಳೆಯಬೇಕು ಇಟ್ ಶುಡ್ ಬಿ ಮೆಷರ್ಡ್ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನಾಲಿಟಿ ಇದು ಸಂವಿಧಾನತ್ವದಿಂದ ಸಾಧ್ಯ ಆಗ್ತದೆ ನೋಡಿ ಸಂವಿಧಾನತ್ಮದ ಮೌಲ್ಯಗಳ ಕನ್ನಡಿಯಲ್ಲಿ ಜನರು ತನ್ನ ವಿವೇಕವನ್ನು ಎಚ್ಚರಗೊಳಿಸಿ ಧಾವಂತದ ಭಾವನೆಗಳನ್ನು ನಿಯಂತ್ರಿಸಬೇಕು ಪೀಪಲ್ ಅಂಡರ್ ಕಾನ್ಸ್ಟಿಟ್ಯೂಷನಲಿಸಮ್ ಮಸ್ಟ್ ಎಕ್ಸಾಮಿನ್ ದೇರ್ ಆ್ಯಟಿಟ್ಯೂಡ್ಸ್ ಅಂಡರ್ ದ ವ್ಯಾಲ್ಯೂಸ್ ಆಫ್ ಕಾನ್ಸ್ಟಿಟ್ಯೂಷನಲಿಸಮ್ ಕಾನ್ಸ್ಟಿಟ್ಯೂಷನಲಿಸಮ್ ಪ್ರಿವೆಂಟ್ಸ್ ದ ಹೇಸ್ಟಿ ಟೆಂಡೆನ್ಸೀಸ್ ಧಾವಂತದ ಪ್ರಕ್ರಿಯೆಗಳಿಗೆ ಸಂವಿಧಾನತ್ವ ತಡೆ ಹಾಕ್ತದೆ ಅಧಿಕಾರ ದುರುಪಯೋಗವನ್ನು ತಡೆಗಟ್ಟುತ್ತದೆ ಸರಿ ಆನಂತರ ಬಹುಮತದ ಬಳಿಕೆಯನ್ನು ತಡೆಗಟ್ಟುತ್ತದೆ ಅದು ಕೂಡ ಸರಿ ಅದಕ್ಕಿಂತ ಹೆಚ್ಚಾಗಿ ಜನರ ಧಾವಂತ ಪ್ರಕ್ರಿಯೆಗಳಿಗೆ ಅದು ತಡೆ ಹಾಕ್ತದೆ ಕಾನೂನಿನ ಆಡಳಿತವನ್ನು ವ್ಯವಸ್ಥಿತಗೊಳಿಸುವ ಪ್ರಯತ್ನವನ್ನು ಸಂವಿಧಾನತ್ವ ಮಾಡ್ತದೆ ಮುಂದಿನ ಅಂಶ ಸಂವಿಧಾನತ್ವ ಮೂಲ ಆಶಯಗಳಿಗೆ ಮರಳುತ್ತಿರುತ್ತದೆ ಕಾನ್ಸ್ಟಿಟ್ಯೂಷನ್ ಕೀಪ್ಸ್ ಮೂವಿಂಗ್ ಬ್ಯಾಕ್ ಟು ದ ಒರಿಜಿನಲ್ ಪೊಸಿಷನ್ ಸಂವಿಧಾನತ್ವ ಜನರ ವಿಶ್ವಾಸಾರ್ಹತೆಯ ಮೂಲ ಸಾಮಾಜಿಕ ಒಪ್ಪಂದ ಕಾನ್ಸ್ಟಿಟ್ಯೂಷನಲಿಸಮ್ ಈಸ್ ಅ ಸೋಷಿಯಲ್ ಕಾಂಟ್ರ್ಯಾಕ್ಟ್ ಆಫ್ ಪಾಪ್ಯುಲರ್ ಟ್ರಸ್ಟ್ ವಿಶ್ವಾಸಾರ್ಹತೆ ಬಹುಮತದ ಆಡಳಿತ ಸಂವಿಧಾನತ್ವ ರಚನೆ ಆದ ನಂತರ ಅಸ್ತಿತ್ವಕ್ಕೆ ಬರುವುದು ಮೆಜಾರಿಟಿ ರೂಲ್ ಕಮ್ಸ್ ಇನ್ ಟು ಎಕ್ಸಿಸ್ಟೆನ್ಸ್ ಆಫ್ಟರ್ ದ ಎಸ್ಟ್ಯಾಬ್ಲಿಷ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನಲಿಸಮ್ ಆಡಳಿತ ದಾರಿ ತಪ್ಪಿದಾಗ ಆಳುವವರು ದಾರಿ ತಪ್ಪಿದಾಗ ವೆನ್ ದ ರೂಲರ್ಸ್ ಲೂಸ್ ದೇರ್ ಡೈರೆಕ್ಷನ್ ವಿಶ್ವಾಸಾರ್ಹತೆಯ ಬಿಕ್ಕಟ್ಟು ಸೃಷ್ಟಿಯಾದಾಗ ವೆನ್ ಕ್ರೈಸಿಸ್ ಆಫ್ ಟ್ರಸ್ಟ್ ಎಮರ್ಜಸ್ ಜನರು ಅವರನ್ನು ಆಳುವವರ ಮೇಲೆ ನಂಬಿಕೆಯನ್ನು ಕಳೆದುಕೊಂಡಾಗ ವಿಶ್ವಾಸವನ್ನು ಕಳೆದುಕೊಂಡಾಗ ವೆನ್ ಪೀಪಲ್ ಲೂಸ್ ದೇರ್ ಟ್ರಸ್ಟ್ ಆನ್ ದ ರೂಲರ್ಸ್ ಆಗ ಏನಾಗ್ತದೆ ಅಂತ ಹೇಳಿದರೆ ಮತ್ತೆ ಮೂಲದಲ್ಲಿ ಏನಿತ್ತು ವಾಟ್ ವಾಸ್ ದೇರ್ ಇನ್ ದ ಒರಿಜಿನ್ ಅಂತ ಹೇಳಿ ಜನರು ನೋಡ್ತಾರೆ ಮತ್ತೆ ಮೂಲಕ್ಕೆ ಹೋಗ್ತಾರೆ ಪೀಪಲ್ ಗೋ ಅಗೈನ್ ಆ್ಯಂಡ್ ಅಗೈನ್ ಟು ದ ಒರಿಜಿನಲ್ ಪೊಸಿಷನ್ ಮೂಲ ಒಪ್ಪಂದದಲ್ಲಿ ಏನು ಇದೆ ವಾಟ್ ಈಸ್ ದೇರ್ ಇನ್ ದ ಒರಿಜಿನಲ್ ಕಾಂಟ್ರ್ಯಾಕ್ಟ್ ಹೀಗೆ ಮೂಲಕ್ಕೆ ಹೋಗಿ ಸಂವಿಧಾನತ್ವವನ್ನು ಮತ್ತೆ ಮರುವಿಮರ್ಶಿಸುವುದು ಅಗೈನ್ ರೀ ಎಕ್ಸಾಮಿನಿಂಗ್ ದ ಕಾನ್ಸ್ಟಿಟ್ಯೂಷನಾಲಿಟಿ ಇದು ಸಂವಿಧಾನತ್ವದ ಇನ್ನೊಂದು ಪ್ರಮುಖ ಲಕ್ಷಣ ಅನದರ್ ಇಂಪಾರ್ಟೆಂಟ್ ಫೀಚರ್ ಆಫ್ ಕಾನ್ಸ್ಟಿಟ್ಯೂಷನಲಿಸಮ್ ಆ್ಯಂಡ್ ಇನ್ನೊಂದು ಅಂಶ ಸಿಕ್ಸ್ತ್ ಪಾಯಿಂಟಲ್ಲಿ ಇದೆ ಸಂವಿಧಾನತ್ವ ಹೆಚ್ಚಿಗೆ ಲಿಖಿತ ರೂಪದಲ್ಲಿ ಇರುತ್ತದೆ ಕಾನ್ಸ್ಟಿಟ್ಯೂಷನಲ್ ಕಾನ್ಸ್ಟಿಟ್ಯೂಷನಲಿಸಮ್ ಎಕ್ಸಿಸ್ಟ್ ಇನ್ ರಿಟರ್ನ್ ಫಾರ್ಮ್
ಹೆಚ್ಚಿನ ಸಂವಿಧಾನತ್ವವನ್ನು ಹೊಂದಿರುವ ದೇಶಗಳು ದ ಮೋಸ್ಟ್ ಆಫ್ ದ ನೇಷನ್ ವಿಚ್ ಫಾಲೋ ದ ಕಾನ್ಸ್ಟಿಟ್ಯೂಷನಲ್ ರೂಲ್ ಆರ್ ಇನ್ ದ ರಿಟನ್ ಫಾರ್ಮ್ ಲಿಖಿತ ರೂಪದಲ್ಲಿದೆ ಎಲ್ಲ ಅಂದರೆ ಎಲ್ಲ ಅಂತ ಅಲ್ಲ ಹೆಚ್ಚಿನವು ಈಗ ಯು ಕೆಯಲ್ಲಿ ಅದು ಅಲಿಖಿತ ರೂಪದಲ್ಲಿ ಮತ್ತು ಸ್ವಲ್ಪ ಲಿಖಿತ ರೂಪದಲ್ಲಿದೆ ಅಮೆರಿಕದಲ್ಲಿ ಅದು ಸ್ಪಷ್ಟವಾಗಿ ಲಿಖಿತ ರೂಪದಲ್ಲಿದೆ ಭಾರತದಲ್ಲಿ ಲಿಖಿತ ರೂಪದಲ್ಲಿ ಇದೆ ಇಟ್ ಈಸ್ ಇನ್ ದ ರಿಟನ್ ಫಾರ್ಮ್ ಯಾಕೆ ಲಿಖಿತ ರೂಪದಲ್ಲಿ ಇದೆ ಅಂತ ಹೇಳಿದರೆ ಅದು ಲಿಖಿತ ರೂಪದಲ್ಲಿರುವಾಗ ನ್ಯಾಯಾಂಗ ಇರಬಹುದು ಶಾಸಕಾಂಗವಿರಬಹುದು ಅಥವಾ ಸಾರ್ವಜನಿಕರೇ ಇರಬಹುದು ವೆನ್ ಇಟ್ ಈಸ್ ಇನ್ ದ ರಿಟನ್ ಫಾರ್ಮ್ ವೆದರ್ ಜುಡಿಷಿಯರಿ ಆರ್ ಎಕ್ಸಿಕ್ಯೂಟಿವ್ ಆರ್ ಲೆಜಿಸ್ಲೇಚರ್ ಆರ್ ದ ಪೀಪಲ್ ಅದನ್ನು ನಿರಂತರ ವಿಮರ್ಶೆಗೆ ಒಳಪಡಿಸಬಹುದು ಕ್ಯಾನ್ ಕಂಟಿನ್ಯೂಸ್ಲಿ ಎಕ್ಸಾಮಿನ್ ಇಟ್ ಇನ್ ದ ಲೈಟ್ ಆಫ್ ರೀಸನ್ ನಿರಂತರ ವಿಮರ್ಶೆಗೆ ಅದು ಒಳಗಾಗ್ತದೆ ಇಟ್ ಕ್ಯಾನ್ ಬಿ ಕಂಟಿನ್ಯೂಸ್ಲಿ ಎಕ್ಸಾಮಿನ್ಡ್ ಆ್ಯಂಡ್ ರೀಎಕ್ಸಾಮಿನ್ಡ್ ಹಾಗೂ ಸಮಯ ಸಂದರ್ಭಗಳಿಗೆ ಹೊಂದಾಣಿಕೆಯಾಗುವಂತೆ ಅದನ್ನು ಮಾಡಬಹುದು ಆ್ಯಂಡ್ ಇಟ್ ಕ್ಯಾನ್ ಗ್ರೋ ಆ್ಯಂಡ್ ಅಡ್ಜಸ್ಟ್ ಇಟ್ ಸೆಲ್ಫ್ ಟು ದ ಚೇಂಜಿಂಗ್ ನೀಡ್ಸ್ ಆಫ್ ದ ಟೈಮ್ ಆದರೆ ವಿದೌಟ್ ಲೂಸಿಂಗ್ ಇಟ್ಸ್ ಒರಿಜಿನಲ್ ಎಸೆನ್ಸ್ ಸಮಯ ಸಂದರ್ಭಗಳಿಗೆ ಬದಲಾಗುವಾಗ ಅದರ ಮೂಲ ಸತ್ವ ಮಾತ್ರ ಹಾಗೆಯೇ ಉಳಿಯುತ್ತದೆ ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಸಂವಿಧಾನತ್ವ ಮೂಲಕ್ಕೆ ಮರಳ್ತಾ ಇರುತ್ತದೆ ಒಂದು ಮತ್ತು ಎರಡನೇದು ಅದು ಲಿಖಿತ ರೂಪದಲ್ಲಿರುತ್ತದೆ ಎನ್ನುವುದನ್ನು ಈ ಸ್ಲೈಡಲ್ಲಿ ನಾನು ನಿಮಗೆ ಹೇಳಿದ್ದೇನೆ ವಿವರಿಸಿದ್ದೇನೆ ಇನ್ನು ಸಂವಿಧಾನತ್ವದ ಟೀಕೆಗಳು ಕ್ರಿಟಿಸಿಸಮ್ಸ್ ಆಫ್ ಕಾನ್ಸ್ಟಿಟ್ಯೂಷನಲಿಸಮ್ ಇದನ್ನು ನೀವು ಸೂಕ್ಷ್ಮವಾಗಿ ಕೇಳಬೇಕು ಸಂವಿಧಾನದಲ್ಲಿ ಜನರೇ ಅಧಿಕಾರದ ಮೂಲ ಅಂಡರ್ ಕಾನ್ಸ್ಟಿಟ್ಯೂಷನಲಿಸಮ್ ಪೀಪಲ್ ಆರ್ ದ ಸೋರ್ಸ್ ಆಫ್ ಪವರ್ ಸರಿ ಆದರೆ ಜನರು ಅಂದರೆ ಯಾರು ಬಟ್ ಹೂ ಆರ್ ದ ಪೀಪಲ್ ಎಲ್ಲರೂ ಅದರಲ್ಲಿ ಬರುತ್ತಾರೆಯೇ ಡಸ್ ಇಟ್ ಇನ್ಕ್ಲೂಡ್ ಎವ್ರಿ ಒನ್ ಅಥವಾ ಎಲ್ಲರ ಹೆಸರಿನಲ್ಲಿ ಇನ್ ದ ನೇಮ್ ಆಫ್ ಎವ್ರಿ ಒನ್ ಬಲಿಷ್ಠರು ಮಾತ್ರ ಮುನ್ನೆಲೆಗೆ ಬರುತ್ತಾರಾ ಇನ್ ದ ನೇಮ್ ಆಫ್ ಎವ್ರಿ ಒನ್ ಓನ್ಲಿ ದ ಪವರ್ಫುಲ್ ಗ್ರೋ ಬಲಿಷ್ಠರು ಮಾತ್ರ ಬೆಳೆಯುತ್ತಾರಾ ಆ್ಯಂಡ್ ದ ಮಾರ್ಜಿನಲ್ ಮೂ ಟು ದ ಸೈಡ್ ಲೈನ್ ದುರ್ಬಲರು ಅಂಚಿಗೆ ತಳ್ಳಲ್ಪಡ್ತಾರಾ ಇದು ನಾವು ಕೇಳುವ ಪ್ರಶ್ನೆ ಯಾಕಂತ ಹೇಳಿದರೆ ಇಲ್ಲಿ ಜನರೇ ಅಧಿಕಾರದ ಮೂಲ ಸರಿ ಆದರೆ ಜನರು ಅಂದರೆ ಯಾರು ಹೂ ಆರ್ ದ ಪೀಪಲ್ ಇದು ನಾವು ಕೇಳಬೇಕಾದ ಪ್ರಮುಖ ಪ್ರಶ್ನೆ ಮುಂದೆ ಸಂವಿಧಾನದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಪ್ರಭುತ್ವಗಳು ಅಲ್ಲಿ ಪ್ರಭುತ್ವ ಅಂದರೆ ಸರಕಾರ ದ ರೂಲರ್ಸ್ ಹೂ ಕಮ್ ಟು ಪವರ್ ಇನ್ ದ ನೇಮ್ ಆಫ್ ಕಾನ್ಸ್ಟಿಟ್ಯೂಷನಲಿಸಮ್ ಏನು ಮಾಡಬಹುದು ವಾಟ್ ದೇ ಕ್ಯಾನ್ ಡೂ ಬಂಡವಾಳ ಶಾಹಿ ಹಿತಾಸಕ್ತಿಗಳ ಜೊತೆ ಸೇರಿ ಬೈ ಜಾಯ್ನಿಂಗ್ ವಿತ್ ಕಾರ್ಪೊರೇಟ್ ಕ್ಯಾಪಿಟಲಿಸ್ಟ್ ಸಂವಿಧಾನತ್ವದ ಆಶಯಗಳನ್ನು ಬುಡ ಮೇಲೂ ಮಾಡಬಹುದು ಕ್ಯಾನ್ ಮಿಸ್ಯೂಸ್ ದ ಒರಿಜಿನಲ್ ಇಂಟೆನ್ಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನಲಿಸಮ್ ಜನರಿಗೆ ಅಧಿಕಾರ ಸಿಗಬೇಕು ಕಾನೂನಿನ ಆಡಳಿತ ಇರಬೇಕು ಎಲ್ಲ ಸರಿ ಆದರೆ ಕುವೆಂಪು ಹೇಳಿದ ಹಾಗೆ ಕಾನೂನು ಬಲಶಾಲಿಗಳ ಜೊತೆ ಇದ್ದಾರೆ ಇಫ್ ಲಾ ಈಸ್ ವಿತ್ ದ ಪವರ್ಫುಲ್ ಕಾನೂನಿಗೂ ಬಲ ಇದೆ ಬಲಶಾಲಿಗಳಿಗೂ ಬಲ ಇದೆ ಇಫ್ ಲಾ ಈಸ್ ವಿತ್ ದ ಪವರ್ಫುಲ್ ಲಾ ಹ್ಯಾಸ್ ಆಲ್ಸೋ ಫೋರ್ಸ್ ಆ್ಯಂಡ್ ದ ಪವರ್ಫುಲ್ ಆಲ್ಸೋ ಹ್ಯಾವ್ ದ ಫೋರ್ಸ್ ಎನ್ನುವಂತೆ ಸಂವಿಧಾನತ್ವ ಹೇಗೆ ಕಾಪಾಡಲ್ಪಡ್ತದೆ ಅಂತ ಹೇಳಿದರೆ ಸರಕಾರ ಯಾವ ಮಾದರಿಯಲ್ಲಿ ಇದೆ ಅದರ ಆಧಾರದಲ್ಲಿ ಸಂವಿಧಾನತ್ವ ಇರುವುದು ಇನ್ನು ನೆಕ್ಸ್ಟ್ ಪಾಯಿಂಟ್ ಮತೀಯ ಜನಾಂಗೀಯ ತಾರತಮ್ಯಗಳು ಲಿಂಗ ದಬ್ಬಾಳಿಕೆಯ ಬಲಿಷ್ಠ ಭಾವನೆಗಳು ದ ಸ್ಟ್ರಾಂಗ್ ಇಮೋಷನಲ್ ಎಸರ್ಷನ್ಸ್ ಅಂತ ಹೇಳಿದರೆ ಸೆಳೆತಗಳು ಆಫ್ ಕಮ್ಯೂನಲ್ ಮತೀಯ ಜನಾಂಗೀಯ ರೇಷಿಯಲ್ ಆ್ಯಂಡ್ ಜೆಂಡರ್ ಡಿಸ್ಕ್ರಿಮಿನೇಷನ್ಸ್ ಮತ್ತು ಲಿಂಗದ ಬಾಳಿಕೆಗಳು ಕ್ಯಾನ್ ಥ್ರೋ ಟು ವಿನ್ಸ್ ದ ಬೇಸಿಕ್ ಐಡಿಯಲ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನತ್ವದ ಆಶಯಗಳನ್ನೇ ಗಾಳಿಗೆ ತೂರಬಹುದು ಸಂವಿಧಾನವೇ ಇಲ್ಲ ಎನ್ನುವಂಥ ರೀತಿಯಲ್ಲಿ ಜನರು ವರ್ತಿಸಬಹುದು ಭಾರತದಲ್ಲಿ ನೀವು ಇತ್ತೀಚೆಗೆ ನೋಡುವಂಥ ಅತ್ಯಾಚಾರ ಪ್ರಕರಣಗಳನ್ನು ನೋಡಿದರೆ ನಮಗೆ ಇಲ್ಲಿ ಸಂವಿಧಾನ ಇದೆಯಾ ಅಂತ ಡೌಟ್ ಬರುವುದು ಸಹಜ ಸೊ ಇದು ಸಂವಿಧಾನತ್ವಕ್ಕೆ ಇರುವ ಮಿತಿ ಇನ್ನು ಮುಖ್ಯ ಟೀಕೆ ಯಾವುದು ಅಂತ ಹೇಳಿದರೆ ಸಂವಿಧಾನತ್ವ ಬೆಳೆದದ್ದು ಪಶ್ಚಿಮದ ದೇಶಗಳಲ್ಲಿ ಕಾನ್ಸ್ಟಿಟ್ಯೂಷನಲಿಸಮ್ ಗ್ರೀವ್ ಇನ್ ದ ವೆಸ್ಟರ್ನ್ ಕಂಟ್ರೀಸ್
ಅದು ಭಾರತಕ್ಕೆ ಬಂದದ್ದು ಹೇಗೆ ಅಥವಾ ಅದು ಇತರ ರಾಷ್ಟ್ರಗಳಿಗೆ ಹೇಗೆ ಹರಡಿದೆ ಹೌ ಡಿಡ್ ಸ್ಪ್ರೆಡ್ ಫ್ರಮ್ ವೆಸ್ಟ್ ಟು ದ ರೆಸ್ಟ್ ಆಫ್ ದ ವರ್ಲ್ಡ್ ಪಾಶ್ಚಾತ್ಯ ರಾಷ್ಟ್ರಗಳಿಂದ ಇತರ ರಾಷ್ಟ್ರಗಳಿಗೆ ಅದು ಹೇಗೆ ಹರಡಿದೆ ಅದರ ಹಿನ್ನೆಲೆ ಏನು ಅಂತ ಹೇಳಿದರೆ ಉದಾರ ವ್ಯಕ್ತಿತ್ವವಾದಿ ಚಿಂತನೆ ಲಿಬರಲ್ ಇಂಡಿವಿಜುವಲಿಸ್ಟಿಕ್ ಥಿಂಕಿಂಗ್ ಸ್ವಾತಂತ್ರ್ಯ ಮತ್ತು ಸಮಾನತೆ ಈ ಮಿಲನವೇ ಉದಾರವಾದಿ ತತ್ವ ಈ ತತ್ವ ವ್ಯಕ್ತಿಯನ್ನು ಸ್ವಾತಂತ್ರ್ಯಗೊಳಿಸಬೇಕು ವ್ಯಕ್ತಿಯನ್ನು ಬೆಳೆಯುವ ಹಾಗೆ ಮಾಡಬೇಕು ಎನ್ನುವಂಥದ್ದು ಇದು ಪಾಶ್ಚಾತ್ಯ ಹಿನ್ನೆಲೆಯಿಂದ ಇತರ ದೇಶಗಳಿಗೆ ಬಂದಿದೆ ಇಟ್ ಹ್ಯಾಸ್ ಎಮರ್ಜ್ಡ್ ಇನ್ ದ ವೆಸ್ಟ್ ಆ್ಯಂಡ್ ಮೂವ್ ಟು ದ ರೆಸ್ಟ್ ಆಫ್ ದ ವರ್ಲ್ಡ್ ಏಷ್ಯಾಕ್ಕೆ ಆಫ್ರಿಕಕ್ಕೆ ಲ್ಯಾಟಿನ್ ಅಮೇರಿಕಗಳಿಗೆ ಇದು ಹೋಗಿದೆ ಈಗ ಪಾಶ್ಚಾತ್ಯ ದೇಶಗಳಲ್ಲೇ ಅದರ ಚರಿತ್ರೆ ಏನೇ ಇರಲಿ ವಾಟ್ ಎವರ್ ಮೇ ಬಿ ಇಟ್ಸ್ ಹಿಸ್ಟ್ರಿ ಆಫ್ ಇಂಪ್ಲಿಮೆಂಟೇಷನ್ ಇನ್ ದ ವೆಸ್ಟರ್ನ್ ನೇಷನ್ ಆದರೆ ನಮ್ಮ ದೇಶದಲ್ಲಿ ಬಟ್ ಇನ್ ಏಷ್ಯಾದ ದೇಶಗಳಲ್ಲಿ ಬಟ್ ಇನ್ ದ ಕಂಟ್ರೀಸ್ ಆಫ್ ಏಷ್ಯಾ ಆಫ್ರಿಕಾ ಇತ್ಯಾದಿ ಅದನ್ನು ಅನುಷ್ಠಾನಗೊಳಿಸುವಾಗ ವೆನ್ ಇಟ್ ಈಸ್ ಇಂಪ್ಲಿಮೆಂಟೆಡ್ ಏನಾಗಬಹುದು ಅಂತ ಹೇಳಿದರೆ ಊಹಿಸಿದ ಪರಿಣಾಮಗಳಿಗಿಂತ ಹೆಚ್ಚು ಊಹಿಸಲಾಗದ ಪರಿಣಾಮಗಳು ಸೃಷ್ಟಿಯಾಗಬಹುದು ಮೋರ್ ಅನ್ಇಂಟೆಂಡೆಡ್ ಕಾನ್ಸಿಕ್ವೆನ್ಸಸ್ ಕ್ಯಾನ್ ಎಮರ್ಜ್ ದ್ಯಾನ್ ದ ಇಂಟೆಂಟೆಡ್ ಕಾನ್ಸಿಕ್ವೆನ್ಸಸ್ ನೋಡಿ ವ್ಯಕ್ತಿಗೆ ಸ್ವಾತಂತ್ರ್ಯ ಸಿಗಬೇಕು ಸರಿ ಆದರೆ ವ್ಯಕ್ತಿ ಸ್ವಾತಂತ್ರ್ಯವೇ ಸ್ವಾರ್ಥವಾಗಿ ಬದಲಾದರೆ ಇಫ್ ಇಂಡಿವಿಜುವಲಿಸಮ್ ಇಟ್ ಸೆಲ್ಫ್ ಈಸ್ ಕನ್ವರ್ಟ್ಸ್ ಇಟ್ ಸೆಲ್ಫ್ ಇನ್ ಟು ಯುಗೋಯಿಸಮ್ ಅಹಂ ಆಗಿ ಬದಲಾದರೆ ಆಗ ಏನಾಗ್ತದೆ ಸಂವಿಧಾನ ವ್ಯಕ್ತಿ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಬೇಕು ಸರಿ ಆದರೆ ವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ವ್ಯಕ್ತಿ ಅಹಂಕಾರವೇ ಜಾಸ್ತಿ ಆದರೆ ಇಫ್ ಇಂಡಿವಿಜುವಲಿಸಮ್ ಲೀಡ್ಸ್ ಟು ಸೆಲ್ಫಿಶ್ನೆಸ್ ಆಗ ಸಂವಿಧಾನದ ಆಶಯಗಳೇ ದಿಕ್ಕು ತಪ್ಪುತ್ತವೆ ಬೇಸಿಕ್ ಇಂಟೆನ್ಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಲೂಸ್ ದೇರ್ ಡೈರೆಕ್ಷನ್ ಇದೆಲ್ಲ ದೀಸ್ ಆರ್ ದ ಕ್ರಿಟಿಸಿಸಮ್ಸ್ ಆಫ್ ಕಾನ್ಸ್ಟಿಟ್ಯೂಷನಲಿಸಮ್ ಸಂವಿಧಾನತ್ವದ ಟೀಕೆಗಳು ಇಷ್ಟು ವಿವರಣೆಯನ್ನು ನಾನು ನಿಮಗೆ ಕೊಟ್ಟಿದ್ದೇನೆ 4 ಭಾಗಗಳಲ್ಲಿ ಈ ವಿವರಣೆಯನ್ನು ನಾನು ಕೊಟ್ಟಿದ್ದೇನೆ ಇನ್ 4 ಪಾರ್ಟ್ಸ್ ಐ ಹ್ಯಾವ್ ಎಕ್ಸ್ಪ್ಲೇನ್ ದಿಸ್ ಥಿಂಗ್ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಇದು ಮುಖ್ಯ ಅಂತ ನನಗೆ ಅನಿಸ್ತದೆ ಐ ಫೀಲ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸ್ಟೂಡೆಂಟ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಟು ಅಂಡರ್ಸ್ಟ್ಯಾಂಡ್ ಕಾನ್ಸ್ಟಿಟ್ಯೂಷನಲಿಸಮ್ ಯಾಕಂದರೆ ಸಂವಿಧಾನತ್ವ ಅರ್ಥ ಆದರೆ ನಾವು ಸಂವಿಧಾನವನ್ನು ರಕ್ಷಿಸಲಿಕ್ಕೆ ಮುಂದೆ ಬರ್ತೇವೆ ಇಫ್ ಯು ಅಂಡರ್ಸ್ಟ್ಯಾಂಡ್ ಕಾನ್ಸ್ಟಿಟ್ಯೂಷನಲಿಸಮ್ ವಿ ಟ್ರೈ ಟು ಕಮ್ ಫಾರ್ವರ್ಡ್ ಟು ಪ್ರೊಟೆಕ್ಟ್ ದ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಮತ್ತು ಇವತ್ತಿನ ಯುಗದಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರುವುದು ಸಂವಿಧಾನಿಕ ಮೌಲ್ಯಗಳು ಆ್ಯಂಡ್ ವಿ ನೀಡ್ ಇನ್ ಅವರ್ ಏಜ್ ಸ್ಟ್ರಾಂಗ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್